स्वागत है आपका बी न्यूज नेशन में। मैं हूं आबिद हुसैन शेख। कर्नाटक राज्य कॉन्ट्रैक्ट लेबर यूनियन की ओर से सभा का आयोजन आज बीजापुर में। कॉन्ट्रैक्ट पर नौकरी कर रहे कर्मचारियों की सभा का आयोजन किया गया, जिसमें कॉन्ट्रैक्ट नौकरों पर हो रहे ज्यादती और अनेक विषयों पर चर्चा करते हुए न्यायालय के आदेश हमारे हक में होने पर भी अपनी मांगों को मनवाने हमें बड़ी लड़ाई के लिए तैयार रहने की जरूरत पर जोर देते हुए कॉन्ट्रैक्ट नौकरों ने अपनी एकता मंच से पगारों में बढ़ोतरी, जीवन गुजारने और बच्चों के भविष्य को लेकर सरकारी कर्मचारियों की तरह तमाम सहूलियतें देकर सब नौकरों को एक होने की आवाज लगाई श्रीनाथ पुजारी ने। ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ಪ್ರಧಾನಮಂತ್ರಿಗಳು ಕೂಡ ಪತ್ರಗಳ ಮುಖಾಂತರ ವಿಷಯವನ್ನು ತಿಳಿಸುತ್ತಾ ನಮ್ಮ ಮುಂದಿನ ದಿನಗಳಲ್ಲಿ ಏನು ನಡೀತಾ ಇದೆ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ. ಮಹಾ ಒಕ್ಕೂಟದ ಸಭೆಗೆ ಆಗಮಿಸಿದ ತಮ್ಮೆಲ್ಲರಿಗೂ ಅತ್ಯಂತ ಹೃದಯಪೂರ್ವಕವಾಗಿ ನಾನು ಸ್ವಾಗತವನ್ನು ಕೋರಿ ದಯವಿಟ್ಟು ನಾನೀಗ ಓದಿದಂತ ಉಲ್ಲಮ ಇಪ್ಪಿಗೆಯವರು ವೇದಿಕೆ ಮೇಲೆ ಬರಬೇಕು ಅಂತೇಳಿ ಅವರನ್ನ ಕೇಳ್ಕೊತಾ ಇದ್ದೀನಿ. ಇನ್ನೊಂದ್ಸಲ ಅವರ ಹೆಸರನ್ನು ಓದ್ತೇನೆ. ಸಿಂಧಿ ತಾಲೂಕಿನ ಅಧ್ಯಕ್ಷರು ಮಾಂತೇಶ್ ಬೋದಿ, ಬಸವನ ಬಾಗೇವಾಡಿ ತಾಲೂಕು ಅಧ್ಯಕ್ಷರು ವೈಜನಾಥ್ ಹಿರೇಮಠ್, ಜೊತೆಗೆ ಶ್ರೀಮತಿ ಭಾಗ್ಯಶ್ರೀ ಸೋಪಿ ಸಿಂಧಿಗೆ, ನೀಲಮ್ಮ ಇಪ್ಪರಿಗೆ ಮುದ್ದೇಗೋಲ್ ಅವರೆಲ್ಲರೂ ದಯವಿಟ್ಟು ಈಗಾಗಲೇ ನಿರೂಪಕರು ತಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ರೀತಿ ಈ ಕಡೆಯಿಂದ ಸಿಂಧಿಯಿಂದ ಆಗಮಿಸಿರ್ತಕ್ಕಂಥ ಸಹೋದರಿಯರು ಒಂದು 4 ಜನ ತಮ್ಮ ಪತ್ರದ ಸಮೇತ ಈ ಕಡೆ ಬರಬೇಕಂತ ಒಂದು ಸಸಿಗೆ ಬೆಲ್ಲ ಹಾಕೋದ್ರ ಮುಖಾಂತರ, ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಗಳ ಉದ್ಘಾಟನೆ ಮಾಡ್ತಾರೆ. ಆಗಲೇ ಪ್ರಧಾನಮಂತ್ರಿಗಳ ಬರೆಯುವ ಮುಖಾಂತರ ನಾವು ಈ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಈ ನೋವಿನ ಪೂರ್ವ ನಮ್ಮ ನಾಡಿನ ದೊರೆ ಮುಖ್ಯಮಂತ್ರಿಗಳಿಗೆ ಮುತ್ತಲಿ ನಮ್ಮೆಲ್ಲರ ಕಷ್ಟಗಳು ಅವರ ಕಿವಿಗೆ ಬಿದ್ದು ಒಂದಿಲ್ಲ ಒಂದು ರೀತಿಯಿಂದ ನಮಗೆ ಸಹಾಯ ಹಸ್ತ ಚಾಚಲಿ ಇರತಕ್ಕಂತ ಒಂದು ಆಶಾಭಾವದಿಂದ ನಾವು ಪತ್ರವನ್ನ ಅವರಿಗೆ ಮುತ್ತು ಸುಂದರಿಯಲ್ಲಿ ಇರುವಂತಹ ಮಾತಿನೊಂದಿಗೆ ನಾವು ಪತ್ರವನ್ನ ಈ ಪೋಸ್ಟ್ ಬಾಕ್ಸ್ ಏನು ಎಲ್ಲರೂ ಜೋರಾಗಿ ಚಪ್ಪಾಳೆ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸುವ ಭಾವನೆಯೊಂದಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮೊದಲನೇ ಪತ್ರವನ್ನ ಹಾಕ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮೂಲಕ ಕಾರ್ಯಕ್ರಮ ಪತ್ರಗಳನ್ನು ಹಾಕಿದಂತಹ ತಂಡದವರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಮತ್ತು ಶಾಂತಿಗಳಾಗಿ ನಡೆಯುತ್ತಿದ್ದಂತ ಆಶಯದಾಗಿತ್ತು. ದಯವಿಟ್ಟು ಸ್ವಲ್ಪ ಹಿಂದುಗಡೆ ನಿಂತು ಹೊರಗಡೆ ಯಾರಾದರೂ ಅವರನ್ನ ಹೊರಗಡೆ ಬಂದಂತೆ ಬಂದಾಗ ತಿಳಿಸಬೇಕಂತ ಈ ಕಾರ್ಯಕ್ರಮದ ಪ್ರಾಂತ ಜಿಲ್ಲೆಯ ಭಾರತ ಮತ್ತು ಕರ್ನಾಟಕ ಇದೇ ರೀತಿಯಾಗಿ ಇರಬೇಕು ಎನ್ನುವ ಮಹಾ ಎಲ್ಲ ಇಲಾಖೆಗಳಿಂದ ಮತ್ತು ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಆರಂಭಿಸಿರ್ತಕ್ಕಂಥ 3 ವಿಭಾಗಗಳು ವಿಜಯಪುರ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿ ಎಲ್ಲ ತಾಲೂಕುಗಳಿಗೆ ಭೇಟಿ ಕೊಟ್ಟು ತಾಲೂಕುಗಳಲ್ಲಿರ್ತಕ್ಕಂಥ ಒಂದು ಗುತ್ತಿಗೆ ನೌಕರರ ಗುತ್ತಿಗೆ ನೌಕರಿ ಅಪ್ಪ ಅಂತಂದ್ರೆ ಮೊದಲೇದಾಗಿ ನಮಗನಿಸ್ತಾ ಇದೆ ಇತ್ತಿತ್ತಲಾಗಿ ಇದೊಂದು ಆಧುನಿಕ ಚಿಂತ ಪದ್ಧತಿ ಕೆಲಸ ಮಾಡ್ತೀವಿ. ಆದ್ರೆ ನಮಗೆ ಸರಿಯಾಗಿ ತಿಂಗಳ ನಮಗೆ ಸಂಬಳ ಅಂದ್ರೆ ಕೊಡ್ತಕ್ಕಂತ ಸಂಬಳ ಕೊಡ್ತಾ ಇಲ್ಲ. ಕೇವಲ ನಾವು 5,000 ರಿಂದ 9,000 ಒಳಗಡೆ ಇದಕ್ಕಿಂತ ಮೇಲೆ ನಮಗೆ ಸಂಬಳ ಇಲ್ಲ ಗುತ್ತಿಗೆ ನೌಕರಿಗೆ. ಈ ಸಂಬಳವನ್ನ ತೆಗೆದುಕೊಂಡು ನಾವು ನಮ್ಮ ಬದುಕನ್ನ ಕಟ್ಕೋತಾ ಇದ್ದೀವಿ ಜಿಲ್ಲೆಯಲ್ಲಿ. ನಮಗೆ ಸಂಬಳವನ್ನ ನಮ್ಗೆ ಕೊಡ್ತಾ ಇಲ್ಲ. ಒಂದೊಂದು ಇಲಾಖೆಯಲ್ಲಿ 5 ತಿಂಗಳಿಂದ 8 ತಿಂಗಳಿಂದ 24 ತಿಂಗಳಿಂದ ಕೂಡ ಕೆಲವು ಇಲಾಖೆಯಲ್ಲಿ ನಮ್ಗೆ ಇನ್ನೂವರೆಗೂ ಸಂಬಳವನ್ನ ಕೊಟ್ಟಿಲ್ಲ. ಕೈಗೆ ಕೊಡದೇ ಇದ್ರೆ ನಾವು ಬದುಕುದಾದ್ರೆ ಹೇಗೆ? ಈ ನಮ್ಮ ಕಷ್ಟವನ್ನ
ಆ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟವರಿಗೆ ತಲುಪಿಸೋ ನಾವು ಎಷ್ಟಿರ್ತೀವಪ್ಪ ಅಂದ್ರೆ ಒಂದೊಂದು ಇಲಾಖೆಯಲ್ಲಿ ಹಬ್ಬಪ್ಪ ಅಂದ್ರೆ ಒಂದು 500 ಜನ 1000 ಜನ ಒಂದೊಂದು ಇಲಾಖೆಯಲ್ಲಿ ಒಂದು 20 ಜನ ಇದ್ದೀವಿ. ನಮ್ಮ ಅಂದಾಜಿನ ಒಂದು ಅಂದಾಜಿನ ಪ್ರಕಾರ ಹತ್ತತ್ರ 15,000 ಕುಟುಂಬಗಳು ಕೇವಲ 5-9,000 ರೂಪಾಯಿಯನ್ನು ನಂಬಿಕೊಂಡು ಬದುಕನ್ನು ಕಟ್ಕೋತಾ ಇದ್ದೀವಿ. 5-15,000 ಜನ ಕುಟುಂಬಗಳು ಇದಾವಪ್ಪ ಅಂದ್ರೆ ಒಂದು ಕುಟುಂಬ ಒಂದು ನೌಕರಿಯನ್ನು ನಂಬಿ ಕನಿಷ್ಠ ಏನಿಲ್ಲ ಅಂದ್ರೆ 10 ಜನ ಬದುಕ್ತಾ ಇದ್ದೀವಿ. ನಾವು ತಂದೆ ತಾಯಿ ಹೆಣ್ಣು ಮಕ್ಕಳು ಎಲ್ಲರೂ ಸೇರಿಸ್ಕೊಂಡು ಒಂದು 10,000 ರೂಪಾಯಿ ಅಥವಾ 9,000 5,000 ಸಂಬಳ ನಂಬಿಕೊಂಡು ಇಷ್ಟು ಜನ ನಾವು ಹೊಟ್ಟೆ ತುಂಬಿಸ್ಕೊತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಅದೇ ಸಂಬಳ ನಮ್ಮ ತಿಂಗಳ ಕೊಡದೇ ಇದ್ದಾಗ ನಮ್ಗೆ ಎಷ್ಟು ಕಷ್ಟ ಆಗ್ತದೆ, ಎಷ್ಟು ಹಿಂಸೆ ಆಗ್ತದೆ ಅಂತಕ್ಕಂಥದ್ದು ಸರ್ಕಾರದ ಗಮನ ಸೆಳೆತಕ್ಕಂಥ ಕೆಲಸ ಯಾರು ಮಾಡಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ? ಯಾಕೆ ನಾವು ಸರ್ಕಾರದ ಮುಂದೆ ಹೋಗಿ ನಿಂತು ನಮ್ಮ ಕಷ್ಟವನ್ನು ಹೇಳ್ಕೊತಾ ಇಲ್ಲ? ಎಲ್ಲೋ ಆಗಿರ್ತಕ್ಕಂಥ ಯಾವುದೋ ಒಂದು ಸಣ್ಣ ಸಮಸ್ಯೆಗೆ ಮುಖ್ಯಮಂತ್ರಿಯನ್ನು ತಡೆ ಹೊಡ್ತೀವಿ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯ ಮಿನಿಸ್ಟರ್ನ ಗೆರವಾಗ್ತೀವಿ ಮತ್ತು ಮುದ್ದಿಗೆ ಹಾಕ್ತೀವಿ. ಇಂಥ ಎಲ್ಲ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ನಾವು ಅತ್ಯಂತ ಕನಿಷ್ಠ ಮಟ್ಟದ ಜೀವನವನ್ನು ಸಾಗಿಸ್ತಕ್ಕಂಥ ನಾವು ಅಂದ್ರೆ ಇಷ್ಟೇ ಸಂಬಳವನ್ನು ಕೂಡ ನಾವು ಬದುಕ್ತಕ್ಕಂಥವ್ರಿಗೆ ಯಾಕೆ ನಮ್ಮ ಸಮಸ್ಯೆ ಸರ್ಕಾರಕ್ಕೆ ಸಮಸ್ಯೆ ಅನಿಸ್ತಾ ಇಲ್ಲ? ಯಾಕೆ ಅನಿಸ್ತಾ ಇಲ್ಲಪ್ಪ ಅಂತಂದ್ರೆ ನಾವು ಒಗ್ಗಟ್ಟಾಗ್ತಾ ಇಲ್ಲ. ನಾವೆಲ್ಲರೂ ಒಂದೇ ವೇದಿಕೆ ಮೇಲೆ ನಿಂತು ಮಾತಾಡ್ತಾ ಇಲ್ಲ. ನಮ್ಮ ನಮ್ಮ ಯೂನಿಯನ್ಗಳಿದ್ದಾವೆ, ನಮ್ಮ ನಮ್ಮ ಸಂಘಗಳಿದ್ದಾವೆ, ಆ ಸಂಘದಲ್ಲಿ ನಾವು ಮಾತಾಡ್ತೀವಿ, ಒಂದು ಪ್ರೊಟೆಸ್ಟ್ ಮಾಡ್ತೀವಿ, ಒಂದು ಕ್ರೀಡಾ ಪಾರ್ಕ್ ಹೋಗ್ತೀವಿ, ಬೆಂಗಳೂರಲ್ಲಿ ಕೂತ್ಕೋತೀವಿ, ಒಂದು ಮನವಿಯನ್ನು ಕೊಡ್ತೀವಿ. ಮನವಿ ಕೊಟ್ಟ ತಕ್ಷಣ ಅವ್ರ ಮಂತ್ರಿಗಳನ್ನು ಮನವಿ ತೆಗೆದುಕೊಂಡು ಮನೆಗೆ ಹೋಗ್ತಾರೆ. ಮತ್ತೆ ನಾವು ಯಥಾಸ್ಥಿತಿಯಲ್ಲಿ ಅದೇ ದಿವಸದಲ್ಲಿ ಮನೆಗೆ ಹೋಗ್ತೀವಿ. ಒಂದು ತಿಂಗಳ 2 ತಿಂಗಳ 1 ವಾರ ಆದ ತಕ್ಷಣ ನಮ್ಮನ್ನೆಲ್ಲ ಹೊತ್ತು ಪುಸ್ತಕ ಕರಿಗೆ ಹೋಗ್ತದೆ. ಮತ್ತೆ ಯಥಾಸ್ಥಿತಿ ನಾವು ಅಧಿಕಾರಿಗಳ ಗುಲಾಮರಾಗಿ ವ್ಯವಸ್ಥೆಯ ಗುಲಾಮರಾಗಿ ನಾವು ಕೆಲಸ ಮಾಡ್ತಾ ಹೋಗ್ತಾ ಇದ್ದೀವಿ. ಅನಿವಾರ್ಯತೆಯನ್ನು ನಾವು ಹೊಂದಿದ್ದೀವಿ. ಒಗ್ಗಟ್ಟಾಗೋದು ಅಂದ್ರೆ ಯಾರ ವಿರುದ್ಧ? ಯಾರ ವಿರುದ್ಧನೂ ಅಲ್ಲ. ನಮ್ಮ ಭವಿಷ್ಯವನ್ನ ಕಟ್ಟುಕೊಳ್ಳುವ ಸಂದರ್ಭದಲ್ಲಿ ನಾವು ನಮ್ಮ ಭವಿಷ್ಯಕ್ಕಾಗಿ ನಮ್ಮ ಮುಂದಿನ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಮುಂದಾಗುವಂತ ಅನಿವಾರ್ಯತೆ ಇದೆ. ಯಾಕೆ ನಾವು ಮತ್ತೆ ಮತ್ತೆ ಹೇಳ್ತೀವಿ ನಮ್ಮ ತಂದೆ ತಾಯಿಯನ್ನ ಸಾಕ್ಬೇಕಾಗಿದೆ, ನಮ್ಮ ಮಕ್ಕಳನ್ನು ಸಾಕ್ಬೇಕಾಗಿದೆ, ಹೆಣ್ಣು ಮಕ್ಕಳನ್ನು ಸಾಕ್ಬೇಕಾಗಿದೆ, ಮತ್ತು ಇದನ್ನೆಲ್ಲ ಮೀರಿ ನಮಗೂ ಬರ್ತಕ್ಕಂಥ ಕಾಯಿಲೆ ಕಷಾಯಗಳನ್ನು ಬಿಟ್ಟು ಕೂಡ ನಾವು ದುಡಿತಾ ಇದ್ದೀವಿ. ಇವೆಲ್ಲವನ್ನು ನೋಡಿಕೊಂಡಾಗ ನಾವು ಬಹಳ ಸನ್ನಿಗ್ಧ ಪರಿಸ್ಥಿತಿಯಲ್ಲಿ ಬರುತ್ತಾ ಇದ್ದೀವಿ. ಜಿಲ್ಲೆಯಲ್ಲಿ 10-15,000 ಕುಟುಂಬಗಳು ಕೇವಲ 10-9,000 ರೂಪಾಯಿ ನಂಬಿಕೊಂಡು ಬರುತ್ತಾ ಇದ್ದೀವಪ್ಪ ಅಂತಂದ್ರೆ 10,000 1,00,000 ಕುಟುಂಬಗಳು ಕೇವಲ 5-9,000 ರೂಪಾಯಿಯನ್ನು ನಂಬಿಕೊಂಡು ಹೊಟ್ಟೆ ತುಂಬಿಸ್ಕೊತಾ ಇದ್ದೀವಿ. ಭವಿಷ್ಯಕ್ಕಾಗಿ ನಮ್ಮ ಮುಂದಿನ ಭವಿಷ್ಯಕ್ಕಾಗಿ ನಾವೆಲ್ಲರೂ ಸೇರೋಣ, ಒಂದು ಕಡೆ ಬಂದ್ವಿ ಅಂದಾಗ ಕೂಡ ನಮ್ಮನ್ನ ಸೇರಕ್ಕೆ ಬಿಡ್ತಾ ಇಲ್ಲ ವ್ಯವಸ್ಥೆ. ಯಾಕೆ ಬಿಡ್ತಾ ಇಲ್ಲ ನೋಡ್ರಿ, ನಾವೆಲ್ಲರೂ ಕೂಡ್ಕೊಂಡು ಇವತ್ತು ನಮ್ಮ ಮೀಟಿಂಗ್ ಇದೆ, ನಮ್ಮ ಭವಿಷ್ಯಕ್ಕಾಗಿ ಎಲ್ಲರೂ ಚಿಂತಿಸೋಣ. ನಾವೆಲ್ಲರೂ ಜಿಲ್ಲೆ ಮಟ್ಟದ ಎಲ್ಲ ಇಲಾಖೆಗಳನ್ನು ಭೇಟಿ ಕೊಟ್ಟಿದ್ದೀವಿ, ಎಲ್ಲ ತಾಲೂಕುಗಳಿಗೆ ಕೂಡ ಭೇಟಿ ಕೊಟ್ಟಿದ್ದೀವಿ. ಈ ನಮ್ಮ ಈ ಮಹಾ ಒಕ್ಕೂಟದ ಉದ್ದೇಶ ಎಷ್ಟೇ, ನಾವು ಬಿಡಿ ಬಿಡಿ ಆಗಿದ್ದೀವಿ, ಹೊರಗುತ್ತಿಗೆ ಒಳಗುತ್ತಿಗೆ ಡ್ಯೂಟಿ ಬೇಸು ವಚರ್ ಬೇಸು ಕೈ ಸಂಬಳ ಇದರ ಎಲ್ಲ ಇಲಾಖೆಯನ್ನು ನೋಡಿಕೊಂಡಾಗ ನಾವು ಸುಮಾರು 17 ಬಗೆ ಬಗೆಯ ಗುತ್ತಿಗೆ ಚೀತ ಪದ್ಧತಿಯಲ್ಲಿ ನಾವು ಬರುತ್ತಾ ಇದ್ದೀವಿ. ಇವುಗಳನ್ನು ಹಿಡ್ಕೊಂಡು ನಾವು ಸುಪ್ರೀಂ ಕೋರ್ಟ್ಗೆ ಹೋದಾಗ ಕೂಡ ಸುಪ್ರೀಂ ಕೋರ್ಟ್ ನಮ್ಮ ಪರವಾಗಿ ಸುಮಾರು 57 ಬಾರಿ ಆದೇಶ ಮಾಡಿದೆ. ಏನಪ್ಪ ಅದೇ ಗುತ್ತಿಗೆ ನೌಕರರಿಗೆ ಕಾಯಂ ಬಳಸ್ಕೊಡ್ರಿ, ಒಂದು ಇನ್ನೊಂದೇನಪ್ಪ ಅಂದ್ರೆ ಅವ್ರಿಗೆ ಸೇವಾ ಭದ್ರತೆ ಕೊಡ್ರಿ, ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ರಿ, ಎಲ್ಲ ಬಗೆಯ ಆದೇಶಗಳು ಕೂಡ ನಮ್ಮ ಪರವಾಗಿ ಇದ್ದಾವೆ. ಯಾಕಂತೇಳಿದ್ರೆ ನಾವು ನ್ಯಾಯ ಕೇಳುವ ಜಾಗದಲ್ಲಿ ಇದ್ದೀವಿ, ನಾವು ದುಡಿಯುವ ಕೆಲಸವನ್ನು ನಿಯತ್ತಾಗಿ ಮಾಡ್ತಾ ಇದ್ದೀವಿ. ನಮ್ಮ ಪರವಾಗಿ ನ್ಯಾಯಾಲಯ ಆದೇಶ ಮಾಡಿದ್ರು ಕೂಡ ಅವ್ರು ಇಂಪ್ಲಿಮೆಂಟ್ ಮಾಡಬೇಕಾಗಿರ್ತಕ್ಕಂಥ ಸರ್ಕಾರಗಳು ಯಾಕೆ ಮಾಡ್ತಾ ಇಲ್ಲ? ಸರ್ಕಾರಗಳು ಯಾಕೆ ಮಾಡ್ತಾ ಇಲ್ಲಪ್ಪ ಅಂತಂದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ. ನಾವು ಒಗ್ಗಟ್ಟಾಗಿ ನಿಂತರೆ ಸರ್ಕಾರಗಳು ನಮ್ಮ ಶಕ್ತಿಗೆ ಬಗ್ತವೆ. और खबरों के लिए देखते रहिए बी न्यूज नेशन. बी न्यूज नेशन के लेटेस्ट न्यूजों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूजों को देख सकते हैं.